ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಯೂವರ್ಸ್ ಎಲ್ರಿಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದೀರಾ ಮತ್ತೆ ಲೈಕ್ ಮಾಡಿದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ನಾನು ನಿಮಗೆ ಇವತ್ತು ತುಂಬಾ ವೆರೈಟೀಸ್ ಅಲ್ಲಿರೋ ಡಾಲ್ಗಳನ್ನ ತೋರಿಸ್ತೀನಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನನ್ನ ಹತ್ರನೂ ಇದೆ, ಬಟ್ ಇಷ್ಟೊಂದು ವೆರೈಟೀಸ್ ಇಲ್ಲ. ಅದನ್ನ ಒಂದ್ಸಲ ತೋರಿಸ್ತೀನಿ. ಬಟ್ ಇಲ್ಲಂತೂ ತುಂಬಾ ಅಂದ್ರೆ ತುಂಬಾನೇ ಅದ್ಭುತವಾಗಿದೆ ಪ್ರತಿಯೊಂದು ಡಾಲ್ಸ್ಗಳು. ಸೊ ಒಂದೊಂದಾಗಿ ತೋರಿಸ್ತೀನಿ. ನೀವಿಲ್ಲಿ ಹಿಂದೆ ನೋಡ್ತಿರ್ಬೋದು, ಇದು ದೇವಿ ಮಾತಾ ಅಂದ್ರೆ ಮಹಾರಾಷ್ಟ್ರ ಸೈಡ್ ಅಲ್ಲಿ ಇರುತ್ತಲ್ಲ ಆ ತರದ ಗೊಂಬೆ. ಸ್ಯಾರಿ ಉಡ್ಸಿದ್ರಂತೂ ಇನ್ನೂ ಅದ್ಭುತವಾಗಿತ್ತು ಕಾಣುತ್ತೆ. ಸೊ ಇದನ್ನ ಫಸ್ಟ್ ತೋರಿಸ್ತೀನಿ, ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ದೇವಿ ಮಾತಾ ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದ್ದಾಳೆ. ಸೊ ನಾನು ಹೆಡ್ ಟು ಫುಟ್ ಕರೆಕ್ಟ್ ಆಗಿ ತೋರಿಸ್ತೀನಿ. ಹಾಗೇನೆ ಕೈಯಲ್ಲೂ ಕೂಡ ಮೆಹಂದಿ ಚೆನ್ನಾಗಿ ಹಚ್ಚಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಕೈಯಲ್ಲಿ ಬುಟ್ಟಿಯನ್ನ ಹಿಡ್ಕೊಂಡಿದೆ. ಸೊ ಈ ರೀತಿಯಾಗಿ ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು, ಇದು ಟೆಡ್ಡಿ ಬೇರ್ ಅಂತೂ ಸಖತ್ತಾಗಿದೆ. ಅಂದ್ರೆ ಪಿಂಕ್ ಕಲರ್ ಅಲ್ಲಿ ಇದೆ, ತುಂಬಾ ದೊಡ್ಡದಾಗಿದೆ. ನಾನು ನಿಮಗೆ ಒಂದ್ಸಲ ಕ್ಲೋಸ್ಅಪ್ ಅಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ. ನೆಕ್ಸ್ಟ್ ಇಲ್ಲಿ ಒಂದು ಟೆಡ್ಡಿ ಬೇರ್ ಇದೆ ನೋಡಿ. ಇದು ಬಂದ್ಬಿಟ್ಟು ಸ್ವಲ್ಪ ಮೀಡಿಯಂ ಸೈಜು, ಯೆಲ್ಲೋ ಕಲರ್ ಅಲ್ಲಿ ಇದೆ. ಹಾಗೇನೆ ರೆಡ್ ಕಲರ್ ಜಾಕೆಟ್ ಹಾಕೊಂಡು ಟೊಪ್ಪಿ ಕೂಡ ಹಾಕೊಂಡಿದೆ. ಸೊ ಇದು ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಎಲ್ಲೋದ್ಕಿಂತ ಸ್ವಲ್ಪ ಚಿಕ್ಕದು ಇಲ್ಲೊಂದು ಟೆಡ್ಡಿ ಬೇರ್ ಇದೆ. ನೆಕ್ಸ್ಟ್ ಅಲ್ಲೊಂದಿದೆ ನೋಡಿ, ಮಂಕಿ 3 ಇದೆ. ನೆಕ್ಸ್ಟ್ ನಮ್ಮ ಅಪ್ಪು ಸರ್ ಇಲ್ಲಿ ಇದ್ದಾರೆ. ಅಪ್ಪು ಸರ್ ಫೋಟೋ ನೋಡಿ ಇಲ್ಲಿ ಇಟ್ಟಿದ್ದಾರೆ, ತುಂಬಾ ಖುಷಿ ಆಗತ್ತಲ್ವಾ. ಸೊ ಪ್ರತಿಯೊಂದು ಮನೆಗಳಲ್ಲೂ ಅಪ್ಪು ಸರ್ ಫೋಟೋನ ಇಡ್ತಾ ಇದ್ದಾರೆ. ನನಗಂತೂ ಖುಷಿ ಆಯ್ತು ಇದು ಅಪ್ಪು ಸರ್ ಫೋಟೋ ನೋಡಿ. ಸೊ ಇಲ್ಲಿ ನೋಡ್ತಿರ್ಬೋದು, ಎರಡು ತುಂಬಾ ಕ್ಯೂಟ್ ಆದ ಡಾಲ್ಸ್ ಇದೆ. ಕಾಂಬಿನೇಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ, ಯೆಲ್ಲೋ ಮತ್ತೆ ರೆಡ್ ಕಲರ್ ಅಲ್ಲಿ. ಇದನ್ನ ಬಂದ್ಬಿಟ್ಟು ಈ ರೀತಿ ಕವರ್ ಇರುತ್ತಲ್ಲ, ಸೊ ಇದರಿಂದ ಮಾಡಿರೋದು. ಸಿರ್ಸಿ ಜಾತ್ರೆಯಲ್ಲಿ ತಂದಿದಂತೆ ಇದು. ಹಾಗೇನೆ ಇದು ಕಣ್ಣನ್ನು ಕೂಡ ಬ್ಲಿಂಕ್ ಮಾಡುತ್ತೆ ಎರಡು. ಸೊ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಇಲ್ಲೊಂದು ಡಾಲ್ ಇದೆ, ಇದಂತೂ ಇನ್ನೂ ಕ್ಯೂಟ್ ಆಗಿದೆ. ಬೇಬಿ ಪಿಂಕ್ ಕಲರ್ ಫ್ರಾಕ್ ಹಾಕೊಂಡಿದೆ. ಇಲ್ಲಿ ಮೇಲೆ ಎರಡು, ಆ ಕಡೆ ಈ ಕಡೆ ಒಂದು ಹುಲಿ ಇದೆ. ಹಾಗೇನೆ ಮಿಡ್ಲಲ್ಲಿ ಬಸವಣ್ಣ ಮತ್ತೆ ಕೃಷ್ಣ ರಾಧೆ ಕೂಡ ಇದೆ ನೋಡಿ, ತುಂಬಾ ಚೆನ್ನಾಗಿದೆ ಇದು ಕೂಡ. ನೆಕ್ಸ್ಟ್ ಇಲ್ಲಿ ಕೆಳಗೆ ಇನ್ನೊಂದು ಡಾಲ್ ಇದೆ, ಇದ್ರ ಡ್ರೆಸ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದೆ ಇದರ ಗೌನ್ ಅಂತೂ. ಸೊ ನೆಕ್ಸ್ಟ್ ಇಲ್ಲಿ ಕುಬೇರ, ಹಾಗೇನೆ ಇಲ್ಲಿ ಒಂದು ಕ್ಯೂಟ್ ಆದ ಗೊಂಬೆ ಇದೆ. ಹಾಗೇನೆ ಇಲ್ಲಿ ಒಂದು ಆನೆಯನ್ನ ಇಟ್ಟಿದ್ದಾರೆ, ಸ್ವಲ್ಪ ಮೇಲೆ ಇದೆ ಇದು. ಅದ್ರ ಸೈಡಲ್ಲೇ ಹುಲಿ ಕೂಡ ಮಲ್ಕೊಂಡಿದೆ. ಇದು ಒಂದು ಕ್ಷಣ ನೋಡಿದ ತಕ್ಷಣ ನಮಗೆ ರಿಯಲ್ ಆದ ಹುಲಿ ತರನೇ ಅನ್ಸುತ್ತೆ, ಆ ರೀತಿಯಾಗಿ ಇದೆ. ಇಲ್ಲಿಬ್ರು ನೋಡಿ ಮಲ್ಕೊಂಡ್ಬಿಟ್ಟಿದ್ದಾರೆ, ಬಿಲ್ಲೋಸ್ ಒಂದು ಆಟ ಆಡ್ತಾ ಇದೆ. ಇದು ಸ್ವಲ್ಪ ಚಿಕ್ಕದು, ಅದು ದೊಡ್ಡದು ಅಲ್ವಾ, ಅಲ್ಲ ಅಮ್ಮ ಮಗಳು. ಅಮ್ಮ ಅಂತೂ ಮಲ್ಕೊಂಡ್ಬಿಟ್ಟಿದೆ ಪಾಪ, ಮಗು ಆಟ ಆಡ್ತಾ ಇದೆ. ಕ್ಯೂಟ್ ಆಗಿದೆ ಇದು ಕೂಡ, ಕಲರು ಬ್ಲ್ಯಾಕ್ ಮತ್ತೆ ಒಂಥರ ವೈಟು, ಹಾಗೇನೆ ಸ್ವಲ್ಪ ಬ್ರೌನ್ ಕಲರ್ ಎಲ್ಲ ಇದೆ. ಮಜ್ಜಿಗೆ ಮೆಣಸಲ್ಲ ಇದು. ಇಲ್ಲಿ ಮಜ್ಜಿಗೆ ಮೆಣಸನ್ನ ಮಾಡಿದ್ದಾರೆ. ಇವಾಗ ತುಂಬಾ ಬಿಸಿಲಿದೆ, ಬೇಗ ಬೇಗ ಒಣಗ್ಬಿಡತ್ತೆ. ಹಾಗೇನೆ ಮಳೆಗಾಲಕ್ಕೆ ತುಂಬಾ ಚೆನ್ನಾಗಿ ಆಗತ್ತೆ ಇದು ಊಟ ಮಾಡಕ್ಕೆ. ನೆಕ್ಸ್ಟ್ ಇಲ್ಲಿ ಮಾವಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದಾರೆ. ಇದು ಕೂಡ ಅಷ್ಟೇ, ಇವಾಗ ಬಿಸಿಲಿಗೆ ಬೇಗ ಒಣಗತ್ತೆ. ಮತ್ತೆ ನಾನ್ ವೆಜ್ ರೆಸಿಪೀಸ್ಗೆ ಅಂದ್ರೆ ಫಿಶ್ ಕರಿಗೆ ಅದಕ್ಕೆಲ್ಲ ಹಾಕ್ಬೋದು. ಸೊ ಹಾಗೆ ತಿನ್ನೋಕು ಕೂಡ ಚೆನ್ನಾಗಿರುತ್ತೆ ಉಪ್ಪು ಹಾಕೊಂಡು ತಿಂದ್ರೆ. ಸೊ ಇದು ಕೂಡ ಬಿಸಿಲಿಗೆ ಬೇಗ ಒಣಗ್ಬಿಡತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ನೀವು, ಚೌಳಿಕಾಯಿ ಸಂಡಿಗೆಯನ್ನ ಮಾಡಿದರೆ ತುಂಬಾ ಅದ್ಭುತವಾಗಿರತ್ತಂತೆ ಇದು. ಸೇಮ್ ಚಿಕನ್ ಪೀಸ್ ಎಲ್ಲ ಯಾವ ರೀತಿ ಇರುತ್ತೆ ಆ ತರ ಟೇಸ್ಟ್ ಬರುತ್ತೆ ಅಂತ ಹೇಳಿದ್ರು. ಸೊ ಇದು ನಾನು ರೆಸಿಪಿ ಮಾಡೋಣ ಅನ್ಕೊಂಡೆ, ಬಟ್ ಬರೋ ತನಕ ರೆಡಿಯಾಗಿ ಹೋಗಿತ್ತು. ಅಂದ್ರೆ ನಾನು ಸ್ವಲ್ಪ ಬ್ಯುಸಿ ಇದೆ. ನೋಡಿ ಈ ರೀತಿಯಾಗಿದೆ, ಚಿಕ್ಕ ಚಿಕ್ಕದಾಗಿ ಮಾಡಿ ಹಾಕಿದ್ದಾರೆ.
ಒಣಗಿದ ಮೇಲೆ ಈ ಥರ ಇರುತ್ತೆ ನೋಡಿ, ಈ ಥರ ಆಗುತ್ತೆ. ಸೊ ಆ್ಯಕ್ಚುಲಿ ಇದು ಬಂದುಬಿಟ್ಟು ರ್ಯಾಂಡಮ್ ವಿಡಿಯೋ, ಈ ವಿಡಿಯೋ ಮಾಡೋ ಪ್ಲ್ಯಾನ್ ಇರಲಿಲ್ಲ. ನೀವಿಲ್ಲಿ ನೋಡ್ತಿರ್ಬೋದು ಚೌಳಿಕಾಯಿ ಸಂಡಿಗೆಯನ್ನು ಮಾಡಿದ್ದಾರೆ, ಇದು ಮಾಡೋದಿತ್ತು. ಹಾಗೆಯೇ ಅವ್ರ ಮನೆಯವ್ರು ಕೂಡ ಕಾಲ್ ಮಾಡಿದರು, ಪಾಪ ಬನ್ನಿ ವಿಡಿಯೋ ಮಾಡ್ಕೊಳ್ಳಿ, ನಾವು ಸ್ಟಾರ್ಟ್ ಮಾಡಿದ್ದೀವಿ ಚೌಳಿಕಾಯಿ ಸಂಡಿಗೆ ಮಾಡೋಕ್ಕೆ ಅಂತ. ಬಟ್ ನನಗೆ ಕೆಲವೊಂದು ಕಾರಣಗಳಿಂದ ಹೋಗೋಕ್ಕಾಗಿರಲಿಲ್ಲ, ಅದಕ್ಕೆ ಹೋಗಿಲ್ಲ. ಹಾಗೆಯೇ ಆಮೇಲೆ ಹೋದೆ, ಬಟ್ ಇನ್ನೇನು ಮಾಡೋದು, ಹೋಗಿದ್ದೀನಲ್ವ ಅವ್ರ ಮನೆ ತನಕ ಅಂದ್ಬಿಟ್ಟು. ಸೊ ಇವ್ರ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿರೋ ಪ್ರಾಣಿಗಳಿವೆ, ಅಂದರೆ ಬೆಕ್ಕಾಗಿರ್ಬೋದು, ನಾಯಿ ಅದೆಲ್ಲ ಇತ್ತು. ಸೊ ಇದು ಅವ್ರ ಮನೆ ಹಳೆ ನಾಯಿ ಅಂತ ಎಕ್ಸ್ಪೈರ್ ಆಗಿದೆ, ಸೊ ಟೋನಿ ಅಂತ ಅದರ ಹೆಸರು, ಅದ್ರದ್ದು ಕೂಡ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ನೋಡಿ ಬಿಲ್ಲಿ ಇದೆ. ಸೊ ತುಂಬ ಖುಷಿಯಾಗುತ್ತೆ ಎಲ್ಲ ಪ್ರಾಣಿಗಳ ಜೊತೆ ಎಲ್ಲ ಆಟ ಆಡೋಕ್ಕೆ. ಸೊ ನನ್ನ ವ್ಯೂವರ್ಸು ಕೂಡ ಕೆಲವೊಬ್ಬರು ಪ್ರಾಣಿಗಳ ಲವರ್ಸ್ ಇರ್ಬೋದು ಅಂತ ಕೆಲವೊಂದು ವೀಡಿಯೋಗಳನ್ನು ತೊಗೊಂಡೇ ಬೆಕ್ಕು ಮತ್ತು ನಾಯಿದೆಲ್ಲ. ಅದಕ್ಕೆ ನಾನು ಜಾಸ್ತಿ ಪರಿಚಯ ಇಲ್ಲಲ್ಲ ಪಾಪ, ಅದಕ್ಕೆ ಬರ್ತಾ ಇಲ್ಲ. ಇದು ಓಡೋಕ್ಕೆ ಟ್ರೈ ಮಾಡ್ತಾ ಇದೆ. ಅಯ್ಯೋ ದೇವ್ರೆ, ಸಖತ್ತಾಗಿದೆ ಅಲ್ವಾ ಕಲರು, ಕ್ಯೂಟಾಗಿರೋ ಬಿಲ್ಲಿದೆ ನೋಡಿ, ಇದ್ರ ಬಾಲ ಅಂತೂ ಸಖತ್ತಾಗಿದೆ, ತೋರ್ಸೋಕ್ಕಾಗ್ತಾ ಇಲ್ಲ. ಸೊ ಕ್ಯೂಟಾಗಿದೆ, ಎಷ್ಟೊಂದು ಪ್ರಾಣಿಗಳಿದೆ, ನನಗೆ ಖುಷಿ ಆಯಿತು ನೋಡಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ, ಗೊತ್ತಿಲ್ಲ ನಿಮಗೆ ಇಷ್ಟ ಆಗಿದೆ ಅಥವಾ ಇಲ್ಲ ಅಂತ ಅಂದ್ಬಿಟ್ಟು. ಹಾಗೆಯೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ, ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.